ಮತ್ತೆ ಪತ್ರಿಕೆ ಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಅಪ್ಪ ಕೊಟ್ಬಿಡ್ಬ ಅಂತ ಹೇಳಿದ್ರು. ಅದಕ್ಕೆ ಕೊಟ್ಟೋಣ ಅಂತ ಬಂದಿದ್ದೀನಿ. ಒಳ್ಳೇದಾಯ್ತು, ಕೊಡು. ನೀ ಕೂತ್ಕೋ ಅದಿ, ನಾ ಕಾಫಿ ತಗೊಂಡು ಬರ್ತೇನೆ. ಅತ್ತೆ ಕಾಫಿ ಎಲ್ಲ ಏನು ಬೇಡ. ಅದು ನಿಮ್ಮ ಹತ್ರ ಒಂದು ಮಾತಾಡಬೇಕಿತ್ತು. ಏನು ಅಂತ ಹೇಳಾದಿ, ಯಾಕೆ ಸಂಕೋಚ ಪಡ್ತಾ ಇದೆಯಾ? ಅತ್ತೆ ನೆನ್ನೆ ಇಲ್ಲಿ ಬಂದಾಗ ನಾನೇನು ತಪ್ಪಾಗಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಏನು ಮಾತಾಡಿದೆ ಅಂತ ನಿನಗೆ ಗೊತ್ತಿಲ್ವಾ ಅದಿ? ಅದು ಅತ್ತೆ ನಂಗೆ ಸ್ವಲ್ಪ ಅದೇ ಅಪ್ಪಿ ತಪ್ಪಿ ಏನಾದರೂ ಮಾತಾಡಿದರೆ ಕ್ಷಮಿಸ್ಬಿಡಿ. ನಿನ್ನೆ ನೀನು ಏನು ಮಾತಾಡಿದೆ ಅನ್ನೋದು ನಿನಗೆ ಗೊತ್ತಾಗದೆ ಇರೋಷ್ಟು ಕುಡಿದಿದ್ದೆ ಅಂತ ಇದರಲ್ಲೇ ಅರ್ಥ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನೀನೇನು ತಪ್ಪಾಗಿ ಮಾತಾಡಿಲ್ಲ ಆದಿ, ಆದರೆ ನೀನು ಆ ಹೊತ್ತಲ್ಲಿ ಬಂದು ರಾಗನ ಜೊತೆ ಮಾತಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನೀನು ಹೋದ ನಂತರನೇ ನೀನು ಕುಡಿದಿದ್ದೆ ಅನ್ನೋ ವಿಷಯನ ರಾಗ ನನ್ನ ಹತ್ರ ಹೇಳಿದ್ಲು. ತಪ್ಪೇ ಅತ್ತೆ, ಏನು ಮನಸ್ಸು ಒಂಥರ ಬೇದನೆ, ಹೇಳ್ಕೊಳಕ್ ಆದಷ್ಟು ನೋವಾಗಿತ್ತು ಅದಕ್ಕೆ ಕುಡ್ದೆ. ಇನ್ನು ಒಂದು ವಾರದಲ್ಲಿ ನಿಂದು ಮೇಘನಂದು ಮದುವೆ. ಇವಾಗ ಸಂತೋಷವಾಗಿರ್ಬೇಕಾದಂತ ಸಮಯ, ಇಂಥ ಸಮಯದಲ್ಲಿ ಏನಂತ ಕಷ್ಟ ನೋವು ನಿನ್ನ ಮನಸ್ಸಿಗೆ? ಏನು ಗೊತ್ತಿಲ್ಲ ಅತ್ತೆ, ನನ್ನ ಸುತ್ತಮುತ್ತ ಇರೋರೆಲ್ಲ ಅಂದ್ರೆ ನಾನು ಯಾರ್ಯಾರ ಮೇಲೆ ನಂಬಿಕೆ ಇಟ್ಟಿದ್ನೋ ಅವರೆಲ್ಲ ನನ್ನ ವಿರುದ್ಧವಾಗಿ ಪಿತೂರಿ ಮಾಡ್ತಾ ಇರಂತ ನಂಗೆ ಅನಿಸ್ತಾ ಇದೆ. ಅದಕ್ಕೆ ನೀನು ಕುಡ್ಕೊಂಬಂದಿಯ? ನಿನಗನ್ಸೋ ಹಾಗೆ ಎಷ್ಟೋ ಸಲ ನನಗೂ ಅನಿಸಿದೆ ಆದಿ, ನಮ್ಮ ಸುತ್ತಲೂ ಇರೋರೇ ನಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚನೇ ನಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದೆ, ನಮ್ಮ ಜೀವನ ಹಾಳಾಗೋಗ್ತಾ ಇದೆ, ನಾವು ಯಾರಿಗೂ ಬೇಕಾಗಿಲ್ಲ ಅಂತ. ಆಮೇಲೆ ಅದು ನನಗೆ ಅರ್ಥ ಆಯಿತು, ಅದು ನನ್ನ ಅನಿಸಿಕೆ ಅಲ್ಲ, ಭ್ರಮೆ ಅಂತ. ಅಂಥ ಭ್ರಮೆ ಎಲ್ಲ ತನಗೆ ತಾನೇ ಮರೆಯಾಗಿ ಹೋಗುತ್ತೆ. ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಇಷ್ಟವಾದವ್ರ ಜೊತೆ ಮಾತಾಡಬೇಕು, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸನ ಮಾಡಬೇಕು. ಹಾಂ ಅತ್ತೆ, ಇವಾಗ ನೀವು ಹೇಳಿದ್ರಲ್ಲ ಮನಸ್ಸಿಗೆ ಇಷ್ಟ ಆಗಿರೋ ಥರ ಕೆಲಸ ಮಾಡಬೇಕು ಅಂತ, ಅದಕ್ಕೆ ಕುಡಿದ್ರೆ ಮನಸ್ಸಿನ ನೋವು ಕಮ್ಮಿ ಆಗತ್ತೆ ಅಂತ ಅನಿಸ್ತು, ಅದಕ್ಕೆ ಕುಡಿದೆ. ಮನಸ್ಸಲ್ಲಿ ಇದ್ದಿದ್ದು ಗೊಂದಲ ಎಲ್ಲ ಮರ್ತೋಯ್ತು ಅತ್ತೆ, ಈಗ ನನ್ನ ಮನಸ್ಸಲ್ಲಿ ಯಾವ ಗೊಂದಲನೂ ಇಲ್ಲ. ಆದಿ, ನಾನು ನಿನ್ನ ಸೋದರತ್ತೆ ಅನ್ನೋ ಹಕ್ಕಿನಿಂದ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಮುಂದೆ ಯಾವುದೇ ಕಾರಣಕ್ಕೂ ನೀನು ಕುಡಿಬಾರ್ದು. ಸರಿ ಅತ್ತೆ, ಇನ್ನು ಮುಂದೆ ಕುಡಿಯಲ್ಲ. ಅಷ್ಟು ಹೇಳಿದ್ರೆ ಸಾಕಾಗಲ್ಲ, ಇನ್ನು ಮುಂದೆ ನಾನು ಯಾವತ್ತೂ ಕುಡಿಯೋದಿಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ನೀನು ಪ್ರಮಾಣ ಮಾಡಬೇಕು. ಅಪ್ಪಾಜಿ ಮೇಲ? ಅವ್ರ ಮೇಲೆ ನಾನು ಯಾಕೆ ಪ್ರಾಮಿಸ್ ಮಾಡಬೇಕು? ಯಾಕೆ ಅಂದರೆ ನಿಮ್ಮ ಅಪ್ಪನ್ನ ನೀನು ತುಂಬ ಪ್ರೀತಿ ಮಾಡ್ತೀಯ, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ತುಂಬ ಗೌರವ ಮರ್ಯಾದೆ ಇದೆ, ಅವರನ್ನು ನೀನು ದೇವರು ಅಂತ ಅಂದ್ಕೊಂಡಿದ್ಯಾ. ಅದಕ್ಕೆ ನೀನು ಅವ್ರ ಮೇಲೆ ಪ್ರಮಾಣ ಮಾಡಿದ್ರೆ ಮಾತ್ರ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರೋದು. ಸತ್ಯ ಅತ್ತೆ, ಆದರೆ ಈಗ ಅಪ್ಪನಿಗಿಂತ ಅಮ್ಮನ ಮೇಲೆ ಪ್ರೀತಿ ಗೌರವ ಜಾಸ್ತಿ ಆಗಿದೆ. ಮನಸ್ಸಿನ